यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10 से 15% नाइट्रोजन क्षमता। ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ರಾಜ್ಯದಲ್ಲಿ ಬೆಳೆಯುವ ತರಕಾರಿ ಬೆಳೆಗಳಲ್ಲಿ ಬೆಂಡೆಯು ಒಂದು ಮುಖ್ಯ ಬೆಳೆಯಾಗಿದೆ. ಜೀವಸತ್ವ ಸಿ, ಅಯೋಡಿನ್ ಮತ್ತು ಸುಣ್ಣದ ಅಂಶವನ್ನು ಹೊಂದಿರುವ ಬೆಂಡೆಯನ್ನು ಎಲ್ಲಾ ವಿಧವಾದ ಮಣ್ಣಿನಲ್ಲಿ ಬೆಳೆಯಬಹುದು. ಆದರೆ ಬೆಂಡೆಯಲ್ಲಿಯೂ ಹಳದಿ ನಂಜು ರೋಗ, ಬೂದು ರೋಗ, ಎಲೆಚುಕ್ಕಿ ರೋಗ ಸೇರಿದಂತೆ ಇನ್ನಿತರ ರೋಗಗಳು ಕಾಣಿಸಿಕೊಳ್ಳುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವುದು ಅವಶ್ಯಕ. ಈ ಒಂದು ಬೆಂಡೆ ಬೆಳೆ ಮುಖ್ಯವಾದ ತರಕಾರಿ ಬೆಳೆಯಾಗಿದ್ದು ಇದನ್ನು ಲೇಡೀಸ್ ಫಿಂಗರ್ ಅಥವಾ ಬೆಂಡೆ ಅಂತ ಕರೀತಾರೆ. ಇದರಲ್ಲಿ ಮುಖ್ಯವಾಗಿ ಸಿ ಜೀವಸತ್ವವನ್ನು ಹೊಂದಿದ್ದು ಅಯೋಡಿನ್ ಮತ್ತು ಸುಣ್ಣದ ಅಂಶ ಹೆಚ್ಚಾಗಿರ್ತದೆ. ಮುಖ್ಯವಾಗಿ ಬೂದಿ ರೋಗ ಈ ಬೆಳೆಗೆ ತುಂಬ ಹೆಚ್ಚಿನ ಹಾನಿಯನ್ನು ಉಂಟು ಮಾಡ್ತಾ ಇದೆ. ಎಲ್ಲೆಲ್ಲಿ ಗಿಡದಲ್ಲಿ ಬೂದಿ ರೋಗದ ಚಿಹ್ನೆಗಳು ಕಂಡು ಬರ್ತವೋ ಆ ತಕ್ಷಣವೇ ರೈತ ಬಾಂಧವರು 3 ಗ್ರಾಂ ನೀರಿನಲ್ಲಿ ಕರಗುವಂಥ ಗಂಧಕದ ಪುಡಿಯನ್ನು ಬೆಳೆಗೆ ಸಿಂಪರಣೆ ಮಾಡೋದ್ರಿಂದ, ಅಥವಾ ಕಾರ್ಬನ್ಡೈಜಿಮ್ 1 ಗ್ರಾಂ ಪ್ರತಿ ಲೀಟ್ರ್ನಲ್ಲಿ ಕರಗಿಸಿ ಸಿಂಪರಣೆ ಮಾಡೋದ್ರಿಂದ ಈ ಒಂದು ಬೂದಿ ರೋಗವನ್ನು ತಡೆಗಟ್ಟಬೋದು. ರೋಗ ಜಾಸ್ತಿ ಇತ್ತು ಅಂತಂದರೆ ಅಂಥ ಸಮಯದಲ್ಲಿ 1 ಮಿಲಿ ಡೈಫೆನ್ಕೊನಜೋಲ್ ಔಷಧಿಯನ್ನು ಕೂಡ ಬೆಳೆಗೆ ಸಿಂಪರಣೆ ಮಾಡಿ ಈ ರೋಗವನ್ನು ಹತೋಟಿಗೆ ತಡಬಹುದು. ಅದಾದ ನಂತರ ಬೆಳೆಗೆ ಬಾಧಿಸುವ ರೋಗಗಳು ಅಂತಂದರೆ ಎಲೆ ಚುಕ್ಕಿ ರೋಗಗಳು. ಇದರಲ್ಲಿ 2 ರೀತಿ ಚುಕ್ಕಿ ರೋಗಗಳು ಕಾಣಿಸ್ಕೊತವೆ. ಒಂದು ಸರ್ಕೋಸ್ಪೋರ ಎಲೆ ಚುಕ್ಕಿ ರೋಗ ಮತ್ತು ಆಲ್ಟರ್ನೇರಿಯಾ ಎಲೆ ಚುಕ್ಕಿ ರೋಗಗಳು. ಈ ಸರ್ಕೋಸ್ಪೋರ ರೋಗ ನಿರ್ವಹಣೆ ಮಾಡಬೇಕಂತಂದರೆ ಕಾರ್ಬನ್ಡೈಜಿಮ್ 1 ಗ್ರಾಂ ಪ್ರತಿ ಲೀಟರ್ನಲ್ಲಿ ಕರಗಿಸಿ ಸಿಂಪರಣೆ ಮಾಡಬೇಕಾಗುತ್ತೆ, ಅಥವಾ ಮ್ಯಾಂಕೋಜಬ್ M45 ಪುಡಿಯನ್ನು ಕೂಡ ಈ ಬೆಳೆಗೆ ಸಿಂಪರಣೆ ಮಾಡಬೇಕಾಗುತ್ತೆ. 2 ಗ್ರಾಂ ಪ್ರತಿ ಲೀಟರ್ನಲ್ಲಿ ಸಿಂಪರಣೆ ಮಾಡೋದ್ರಿಂದ ಈ ಬೆಂಡೆಯಲ್ಲಿ ಬರುವಂಥ ಸರ್ಕೋಸ್ಪೋರ ಚುಕ್ಕಿ ರೋಗ ತಡೆಗಟ್ಟಬಹುದು. ಅದೇ ರೀತಿ ಆಲ್ಟರ್ನೇರಿಯಾ ಎಲೆ ಚುಕ್ಕಿ ರೋಗದ ನಿರ್ವಹಣೆಗಾಗಿ 2 ಗ್ರಾಂ ಮ್ಯಾಂಕೋಜಬ್ ಅಥವಾ 1 ಮಿಲಿ ಎಕ್ಸಾಕೊನಜೋಲ್ ಔಷಧಿಯನ್ನು ಸಿಂಪರಣೆ ಮಾಡೋದ್ರಿಂದಲೂ ಕೂಡ ಈ ರೋಗವನ್ನು ತಡೆಗಟ್ಟಬಹುದು. ಇದಾದ ನಂತರ ಮುಖ್ಯವಾಗಿ ಬರುವಂಥ ರೋಗ ಸೊರಗು ರೋಗ. ಇತ್ತೀಚಿನ ದಿನಗಳಲ್ಲಿ ಅಲ್ಲಲ್ಲಿ ಸೊರಗು ರೋಗ, ಬೆಂಡೆ ಸೊರಗು ರೋಗ ಕೂಡ ಕಾಣಿಸ್ಕೋತಾ ಇದೆ. ಇದು ಫಿಸೇರಿಯಂ ಸೊರಗು ರೋಗ ಅಂತಲೂ ಕರೀತಾರೆ. ಗಿಡವನ್ನು ಕಿತ್ತು ನೀವು ಪರೀಕ್ಷೆ ಮಾಡಿದಾಗ ನೀರು ಮತ್ತು ಆಹಾರ ಸರಬರಾಜು ಮಾಡುವಂಥ ಅಂಗಾಂಶಗಳಿಂದವೇ ಅವು ಕಡುಕಪ್ಪಾಗಿ ಕಂಡುಬರ್ತವೆ. ಇದರಿಂದ ನೀರು ಮತ್ತು ಗಿಡಕ್ಕೆ ಆಹಾರ ಲವಣಾಂಶಗಳು ಪೂರೈಕೆ ಆಗದೆ ಎಲೆಗಳೆಲ್ಲ ಬಾಡಿ ಜೋತು ಬಿದ್ದು ಒಣಗಕ್ಕೆ ಶುರು ಮಾಡ್ತವೆ. ಇಂಥ ಒಂದು ರೋಗ ಹತೋಟಿಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ರೈತರು ಟ್ರೈಕೋಡರ್ಮೋದಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಜೊತೆಗೆ ಚೆನ್ನಾಗಿ ಕಳಿತ ತಿಪ್ಪೆ ಗೊಬ್ಬರದಲ್ಲಿ ಟ್ರೈಕೋಡರ್ಮ ಮಿಶ್ರಣ ಮಾಡಿ ಹೊಲಗಳಿಗೆ ಎರಚ್ಕೋಬೇಕು. ಹಾಗೂ ಈ ಕಾರ್ಬನ್ಡೈಜಿಮ್ ಔಷಧಿಯನ್ನು ಮೊದಲೇ ಹಂತದಲ್ಲಿ ರೋಗ ಇದೆ ಅಂದಾಗ 2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಬಕೆಟ್ ನೀರು ಸಹಾಯದಿಂದ ಮಗ್ಗುಗಳಲ್ಲಿ ಸುಮಾರು 1/4 ಲೀಟ್ರ್ ಔಷಧಿಯನ್ನು ಈ ಬೆಡ್ಡೆಗೆ ಸುರಿಯೋದ್ರಿಂದ ಈ ಒಂದು ಸೊರಗು ರೋಗವನ್ನು ತಡೆಗಟ್ಟಬೋದು. ಈಗ ತಿಳಿಸಿಕೊಟ್ಟಂಥ ಎಲ್ಲ ಕ್ರಮಗಳನ್ನು ಅನುಸರಿಸೋದ್ರಿಂದ ರೈತರು ಈ ಬಂದು ಬೆಳೆಗೆ ಬಾಧಿಸುವಂಥ ರೋಗಗಳ ನಿರ್ವಹಣೆ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬೋದು, ಆರ್ಥಿಕವಾಗಿ ಸಬಲರಾಗ್ಬೋದು ಅಂತೇಳಿ ನಾನು ರೈತರಿಗೆ ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೇನುತುಪ್ಪವು ಪ್ರಕೃತಿಯ ದ್ರವ ಬಂಗಾರವೆಂದೇ ಪ್ರಸಿದ್ಧಿ ಪಡೆದುಕೊಂಡಿದೆ. ಜೇನುತುಪ್ಪವನ್ನು ಉತ್ಪಾದಿಸುವ ಜೇನುನೊಣಗಳು ಪುರಾತನ ಕಾಲದಿಂದಲೂ ಮಾನವನಿಂದ ಗಮನೀಯ ಮನ್ನಣೆ ಪಡೆದುಕೊಂಡಿದೆ.
ಅಲ್ಲದೆ ಜೇನುನೊಣಗಳು ಸಸ್ಯಗಳ ನೈಸರ್ಗಿಕ ಪರಾಗಸ್ಪರ್ಶಗಳಾಗಿದ್ದು ಇವು ಪರಕೀಯ ಪರಾಗಸ್ಪರ್ಶದ ಮೂಲಕ ಬೆಳೆಗಳ ಇಳುವರಿ ಹಾಗೂ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ನೆರವಾಗುತ್ತದೆ ಜೇನು ಸಾಕಾಣಿಕೆ ಅಂತಂದ್ರೆ ಇದು ಪುರಾತನ ಕಾಲದಿಂದಾನೂ ಬಂದಿರುವಂತದ್ದು ಇದಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಯಾಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಪರಾಗಸ್ಪರ್ಶ ಇದರಲ್ಲಿ 100ಕ್ಕೆ 100ರಷ್ಟು 100ಕ್ಕೆ 150ರಷ್ಟು ಕೆಲವು ಬೆಳೆಗಳಲ್ಲಿ 100ಕ್ಕಿಂತ 100ಕ್ಕಿಂತಲೂ ಜಾಸ್ತಿ ಪರಾಗಸ್ಪರ್ಶ ಕ್ರಿಯೆ ನಡೆದು ಅದರ ಬೆಳೆ ಉತ್ಪಾದನೆ ಜಾಸ್ತಿ ಆಗ್ತಾ ಇರೋದ್ರಿಂದ ಈಗ ಜಮೀನುಗಳು ಕಡಿಮೆ ಇದೆ ಆದರೆ ಉತ್ಪಾದನೆ ಜಾಸ್ತಿ ಆಗಬೇಕು ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಂಡು ಜೇನು ಕೃಷಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೆ ಈ ಒಂದು ಪ್ರಾಮುಖ್ಯತೆಯಲ್ಲಿ ಯಾಕೆ ಈ ತರ ಇದಾಗಿದೆ ಅಂತಂದ್ರೆ ಜೇನುನೊಣ ನಮ್ಮದೇ ತೋಟಕ್ಕೆ ಹೋಗಬೇಕು ನಮ್ಮ ತೋಟದಲ್ಲಿ ಏನು ಬೆಳೆದಿದೆ ಅದನ್ನ ಮಾತ್ರ ತಗೊಂಡು ತಿನ್ನಬೇಕು ಅನ್ನೋದೇನಿಲ್ಲ ಇರೋದಿಲ್ಲ ಇದು ಒಂದು ನಮ್ಮ ತೋಟದ ಹೋಗಿದ್ದ ಜೇನುನೊಣ ಪಕ್ಕದ ತೋಟಕ್ಕೂ ಹೋಗ್ಬೋದು ಇನ್ನೊಂದು ತೋಟಕ್ಕೂ ಹೋಗ್ಬೋದು ಮತ್ತೊಂದು ತೋಟಕ್ಕೂ ಹೋಗ್ಬೋದು ಈ ಒಂದು ಇದಿರೋದ್ರಿಂದ ನನಗೆ ಜಮೀನು ಇದ್ದರೂ ಇಲ್ಲದೇ ಇದ್ದರೂ ನಾನು ಮಾಡ್ಬೋದು ಆದರೂ ಜಮೀನು ಇರೋರಿಗೆ ಯಾಕೆ ಇಷ್ಟೊಂದು ನಾವು ಇದು ಮಾಡ್ತಾ ಇದ್ದೀವಿ ಅಂತಂದ್ರೆ ಈಗ ಜಮೀನಿನಲ್ಲಿ ಕಾಯಿ ಕಟ್ಟೋದು ಕಡಿಮೆ ಇರುತ್ತೆ ಆಮೇಲೆ ಕಾಯಿ ಡೊಂಕ ಬರುತ್ತೆ ಈಗ ಹೀರೆಕಾಯಿ ಆಗಲಿ ಅಥವಾ ಬದನೆಕಾಯಿ ಆಗ್ಬೋದು ಇನ್ನೊಂದು ಆಗ್ಬೋದು ಬೇರೆ ತರಕಾರಿಗಳಾಗಿರ್ಬೋದು ಅಥವಾ ಈರುಳ್ಳಿ ಆಗಿರ್ಬೋದು ಹೂನಲ್ಲಿ ಬಂದಿರುತ್ತೆ ಹೂನಲ್ಲೇ ಉದುರೋಗುತ್ತೆ ಈ ಒಂದು ಇದಕ್ಕೆ ಕಾರಣ ಏನು ಅಂತಂದ್ರೆ ಕರೆಕ್ಟಾಗಿ ಸರಿಯಾಗಿ ಪಾಲಿನೇಷನ್ ಅಂದರೆ ಪರಾಗಸ್ಪರ್ಶ ಆಗದೇ ಇರೋವಂಥದ್ದನ್ನು ಒಂದು ಮುಖ್ಯವಾದ ಕಾರಣ ಆಗಿರುತ್ತೆ ಕರೆಕ್ಟಾಗಿ ಪಾಲಿನೇಷನ್ ಆಗಬೇಕು ಅಂತಂದ್ರೆ ಒಂದು ಹೆಕ್ಟೇರ್ಗೆ 5ರಿಂದ 10 ಜೇನು ಪೆಟ್ಟಿಗೆ ನೀವು ಇಟ್ಕೊಂಡ್ರೆ ಪಾಲಿನೇಷನ್ ನಿಮ್ಮದ್ರಲ್ಲೇ ಆಗಿ ಭಾಳ ಇದಾಗುತ್ತೆ ಅಂದರೆ ಪದೇ ಪದೇ ಆದರೆ ಒಂದೇ ಹೂನಲ್ಲಿ ಸಂಪರ್ಕ ಮಾಡೋದ್ರಿಂದ ಜೇನುನೊಣ ನಿಮಗೆ ಪಾಲಿನೇಷನ್ನು ಜೇನು ತುಪ್ಪದ ಜೊತೆನಲ್ಲಿ ಪಾಲಿನೇಷನ್ ಆಗುತ್ತೆ ಪಾಲಿನೇಷನ್ನು ಸರ್ಕಾರದ ಮುಖ್ಯ ಉದ್ದೇಶ ಆ ಒಂದು ಉದ್ದೇಶಕ್ಕಾಗಿ ರೈತರಿಗೆ 2.5 ಎಕರೆ ಅಂತಂದ್ರೆ 1 ಹೆಕ್ಟೇರ್ ಜಮೀನು ಇರೋವಂಥವ್ರಿಗೆ 5ರಿಂದ 10 ಜೇನು ಪೆಟ್ಟಿಗೆ ಕೊಟ್ಟು ಸಹಕಾರ ನೀಡ್ತಾ ಇದೆ ಬಾಗಲಕೋಟೆ ಜಮಖಂಡಿ ತಾಲೂಕಿನ ಪ್ರಗತಿಪರ ರೈತ ಧರೆಪ್ಪ ಪರಪ್ಪ ಕಿತ್ತೂರು ಅವರು 3 ಎಕರೆ ಭೂಮಿಯನ್ನು ಹೊಂದಿದ್ದಾರೆ ಮುಖ್ಯ ಬೆಳೆಯಾಗಿ ಕಲ್ಲಂಗಡಿ ಬೆಳೆಯನ್ನು ಬೆಳೆಯುತ್ತಿರುವ ಇವರು ಅಂತರ ಬೆಳೆಯಾಗಿ ಚೆಂಡು ಹೂವನ್ನು ಬೆಳೆಯುತ್ತಿದ್ದಾರೆ ಎಕರೆಗೆ ಸುಮಾರು 6000 ಸಸಿಗಳನ್ನು ನಾಟಿ ಮಾಡಿರುವ ದರೆಪ್ಪ ಅವರು ನೀರು ಪೂರೈಕೆಗಾಗಿ ಹನಿ ನೀರಾವರಿಯನ್ನು ಅನುಸರಿಸುವುದಲ್ಲದೆ ರಸಾವರಿ ಹಾಗೂ ಸಾವಯವ ಪದ್ಧತಿಗಳೆರಡನ್ನೂ ಅನುಸರಿಸುತ್ತಿದ್ದಾರೆ ನಾನು ಈ 3 ಎಕರೆಯಲ್ಲಿ ಕಲ್ಲಂಗಡಿಯನ್ನು ಬೆಳೆದಿದ್ದೇನೆ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿ ಸುಮಾರು 7 ಫುಟ್ಗೆ 1 ಬೆಡ್ ಮಾಡಿ ಅದರಲ್ಲಿ ಜಿಗ್ಜಾಗ್ ಮೆಥಡ್ದಲ್ಲಿ 1 ಎಕರೆಗೆ 6000 ನಾವು ಕಲ್ಲಂಗಡಿ ಸಸಿಯನ್ನು ಹಚ್ಕೊಂಡಿದ್ದೇವೆ ಬೇವಿನ ಹಿಂಡಿ ಇವು ಆರ್ಗ್ಯಾನಿಕ್ ಪೌಡರ್ ಕೆಲವೊಂದು ಹಾಕಿ ಇದನ್ನು ಬೆಡ್ ಮಾಡಿ ಎಲ್ಲ ತಯಾರು ಮಾಡಿಕೊಂಡು ನಾನು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಇದಕ್ಕಂದರೆ ಇದು ಟೋಟಲ್ 60 ದಿವಸದಲ್ಲಿ ಬರುವಂಥ ಇದು ಬೆಳೆ ಇದು ಇದರ ಇಳುವರಿ ಅಂತಂದರೆ ನಾನು ಸುಮಾರು ಮೊದಲನೇ ಬೆಳೆ ಮಾಡಿದಾಗ ನನಗೆ ಇದಾಗ 6000 ಬಳ್ಳಿ ಇರೋದ್ರಿಂದ ಒಂದು ಬಳ್ಳಿಗೆ 5 ಕೆಜಿ ಬಂದರೂ ಕೂಡ ಒಂದು 30 ಟನ್ ಇಳುವರಿ ಬಂದಿತ್ತು ಆ ಇಳುವರಿ ನನಗೆ 7.35 ರೂಪಾಯಿ ನಾನು ಮಾರಾಟ ಮಾಡಿ ಇದರ ಹೆಚ್ಚಿನ ಆದಾಯ ಗಳಿಸ್ಕೊಂಡು ಮತ್ತು ಅದ್ರಾಗ ನಾ ಈ ಹೊಸ ಹೋಲ್ ಹಾಕ್ಕೊಂಡು ಚೆಂಡು ಮಾಡ್ಕೊಂಡಿನಿ ಇಳಿದಾಗ ಕಲ್ಲಂಗಡಿ ಹಾಕ್ಕೊಂಡಿದ್ದೀನಿ ಮತ್ತು ಹಳಿ ಹೋಲ್ನೊಳಗೆ ಚೆಂಡು ಹಾಕ್ಕೊಂಡು ಆದ ಕಲ್ಲಂಗಡಿ 6000 ಸಸಿ ಮತ್ತು ಚೆಂಡುವಿನ 6000 ಟೋಟಲ್ ಅಂದ್ರೆ ಸೇಮ್ ಬೆಳೆ ಒಳಗೆ ಕಾಂಪಿಟೇಷನ್ ಆಗಲಾರ್ದಂಗೆ ನಾ 2 ಬೆಳೆ ಮಾಡಿ ಚೆಂಡು ಹಾಕೋದ್ರಿಂದ ಇದಕ್ಕೆ ನಾನು ನೆಂಪ್ರೋಡ್ ಕಂಟ್ರೋಲ್ ಮಾಡ್ಕೋಬೋದು ಬರುವಂಥ ರೋಗಗಳು ಚೆಂಡುವಿಗೆ ಬರೋದ್ರಿಂದ ನಾವು ಹೊರಗಡೆ ಕಂಟ್ರೋಲ್ ಮಾಡ್ಕೋಬೋದು ಅದೇ ರೀತಿ ಕಲ್ಲಂಗಡಿ ಯಾವುದೇ ರೋಗಗಳು ಸ್ವಲ್ಪ ಕಡಿಮೆ ಆಗಿ ಔಷಧ ಪ್ರಮಾಣ ಕಡಿಮೆ ಆಗತ್ತೆ ಅದ್ರ ಜೊತೆ ಯಾವುದೇ ಒಂದು ಕೆಮಿಕಲ್ ಕೂಡ ನಾವು ಜಾಸ್ತಿ ಹೊಡಲಾರ್ದನ ಅತಿ ಕಡಿಮೆ ಬಳಕೆ ಮಾಡಿ ಮತ್ತು ರಸಾವರಿ ಪದ್ಧತಿಯಾಗಿ ನಾವು ಇದನ್ನು ಹನಿ ನೀರಾವರಿ ಮುಖಾಂತರ ನಾವು ಇದಕ್ಕೆ ಗೊಬ್ಬರ ರಾಸಾಯನಿಕನ ಕೊಟ್ಟಿದ್ದೀವಿ ಅದ್ರ ಜೋಡಿನ ಇದಕ್ಕೆ ಇನ್ನೊಂದು ಹೇಳ್ಬೇಕಂತಂದ್ರೆ ನಾವೇನು ಸಸಿ ಹಚ್ಕೋತೀವಿ ಹಚ್ಚಿದ ಒಂದು ಸುಮಾರು 20-22 ದಿವಸವರೆಗೆ ಸುಮಾರು 5 ನಿಮಿಷ 10 ನಿಮಿಷ 15 ನಿಮಿಷ ನಾವು ನೀರನ್ನು ಕೊಡ್ತಾ ಬಂದಿತ್ತು ಯಾಕಂದರೆ ಇದು ಪ್ಲಾಸ್ಟಿಕ್ ಇರೋದ್ರಿಂದ ಯಾವುದೇ ಕಳೆ ಕಸ ಬರೋಂಗಿಲ್ಲ ಚೆಂಡು ಮಾಡೋದ್ರಿಂದ ಈ ಕಲ್ಲಂಗಡಿ ಹೊರದಾಗ ನಾನು ಚೆಂಡು ಸ್ಟಾರ್ಟ್ ಆಗುತ್ತೆ 6000 ನಾನು ಸಸಿ ಹಚ್ಕೊಂಡಾಗ ಒಂದು ಗಿಡಕ್ಕೆ ಕೆಪಾಸಿಟಿ ಕಮ್ಮಿ ಅಂದರೂ ಒಂದೂವರೆ ಕೆಜಿಯಿಂದ 2 ಕೆಜಿ ಹೂ ಒಂದು ಕೊಡುವಂಥ ಚಾನ್ಸ್ ಅಂದ್ರೆ ಅದಕ್ಕೆ ಎಬಿಲಿಟಿ ಅಂದರೆ ಅದರದೇ ಆದಂಥ ಒಂದು ಕೆಪಾಸಿಟಿ ಐತಿ ಆ ಇದ್ರಾಗ ಕನಿಷ್ಠ ಸುಮಾರು 9ರಿಂದ 12 ಟನ್ ನನಗೆ ಚೆಂಡುವಿನೊಳಗೆ ವೇಟ್ ಬರ್ತೈತಿ ಈಗ ಸದ್ಯಕ್ಕೆ 1 ಕೆಜಿಗೆ ರೇಟ 40ರಿಂದ 60 ರೂಪಾಯಿ ರೇಟ್ನ ಬಾಂಬೆ ರೇಟ್ ಮಾರಾಟ ಮಾಡ್ತಾ ಇದ್ದೀವಿ ನಾವು ಸುಮಾರು ಅದ್ರಾಗೂ ಕೂಡ ನಾನು ಖರ್ಚು ಕಳೆದ ಕಡಿಮೆ ಅಂದರೆ 2ರಿಂದ 2.5 ಲಕ್ಷ ರೂಪಾಯಿ ನನಗೆ ಚೆಂಡು ಒಳಗೆ ಅಂದ್ರೆ 6 ತಿಂಗಳೊಳಗೆ ಟೋಟಲ್ದಾಗ ನಾ ಕಲ್ಲಂಗಡಿ ಮೊದಲನೇ ಬೆಳೆ ಒಳಗೆ 2 ಲಕ್ಷ ರೂಪಾಯಿ ಮತ್ತು 2ನೇ ಬೆಳೆ ಒಳಗೆ 2.5 ಲಕ್ಷ ರೂಪಾಯಿ ಕಲ್ಲಂಗಡಿನೂ 2ರಿಂದ 2.5 ಲಕ್ಷ ಟೋಟಲ್ 7.5 ಲಕ್ಷ ರೂಪಾಯಿ ನಾ 180 ದಿವಸದಾಗ ನಾ ಆದಾಯ ತೋರ್ ಅಂತ ಹೇಳಕ್ಕೆ ನಾ ಅತಿ ಸಂತೋಷ ಆಗ್ತೈತಿ ಇತ್ತೀಚೆಗೆ ಬಳ್ಳಾರಿಯ ಬಾದನಹಟ್ಟಿ ಗ್ರಾಮದ ದೊಡ್ಡ ಬಸಪ್ಪ ಅವರ ತೋಟದಲ್ಲಿ ತೋಟಗಾರಿಕಾ ಇಲಾಖೆ ವತಿಯಿಂದ ದಾಳಿಂಬೆ ಕ್ಷೇತ್ರೋತ್ಸವ ನಡೆಯಿತು
ಬಳ್ಳಾರಿಯ ಹಿರಿಯ ತೋಟಗಾರಿಕಾ ಸಹಾಯಕ ನಿರ್ದೇಶಕರಾದ ಶ್ರೀ ಯೋಗೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಹಗರಿಯ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾಕ್ಟರ್ ಎಂಜಿರಪ್ಪ ಅವರು ಉದ್ಘಾಟಿಸಿದರು. ದಾಳಿಂಬೆ ಬೆಳೆಯ ಬಗೆಗೆ ಹೆಚ್ಚಿನ ಅರಿವು ಮೂಡಿಸುವ ಸಲುವಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಹಲವು ರೈತರು ಪಾಲ್ಗೊಂಡಿದ್ದರು. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಪ್ರಮುಖ ಹಣ್ಣಿನ ಬೆಳೆಗಳಲ್ಲಿ ದಾಳಿಂಬೆಯೂ ಒಂದು. ದಾಳಿಂಬೆಗೆ ತಂಪನ್ನು ನೀಡುವ ಮತ್ತು ಪುನಶ್ಚೇತನಗೊಳಿಸುವ ಶಕ್ತಿಯಿದೆ ಹಾಗೂ ತಿನ್ನಲು ರುಚಿಯಾಗಿರುವುದರಿಂದ ಎಲ್ಲರಿಗೂ ಪ್ರಿಯವಾದ ಹಣ್ಣಾಗಿದೆ ದಾಳಿಂಬೆ. ದಾಳಿಂಬೆ ಸೇವನೆಯಿಂದ ಹಲವಾರು ರೋಗಗಳನ್ನು ನಿಯಂತ್ರಿಸಬಹುದು. ಅದಕ್ಕಾಗಿ ಜಗತ್ತಿನೆಲ್ಲೆಡೆ ಇದರ ಬೇಡಿಕೆ ಇರುವುದರಿಂದ ಇದು ಒಂದು ತೋಟಗಾರಿಕೆಯ ಆರ್ಥಿಕ ಬೆಳೆಯೂ ಆಗಿದೆ. ದಾಳಿಂಬೆಯಲ್ಲಿ ಹಲವು ಬಗೆಯ ರೋಗಗಳಿದ್ದು ಇತ್ತೀಚೆಗೆ ಬಾಧಿಸುತ್ತಿರುವ ಮುಖ್ಯ ರೋಗವೆಂದರೆ ದುಂಡಾಣು ಎಲೆಚುಕ್ಕೆ ರೋಗ ಅಥವಾ ದುಂಡಾಣು ಅಂಗಮಾರಿ ರೋಗ. ಮೊದಮೊದಲು ಈ ರೋಗ ಎಲೆಗಳಿಗೆ ಮಾತ್ರ ಸೀಮಿತವಾಗಿತ್ತು ಎನ್ನುವ ತಜ್ಞರು ದಾಳಿಂಬೆಯಲ್ಲಿ ಹಲವು ತಳಿಗಳು ಸುಧಾರಣೆಗೊಂಡ ನಂತರ ಹಣ್ಣುಗಳಿಗೂ ತಗುಲಿದವು ಎನ್ನುತ್ತಾರೆ. ಈ ದಾಳಿಂಬೆ ಬೆಳೆಯಲ್ಲಿ ಬರ್ತಕ್ಕಂಥ ಮುಖ್ಯವಾದಂಥ ಒಂದು ಸಮಸ್ಯೆ ಅಂತ ಅಥವಾ ರೋಗ ಆದ ಸಮಸ್ಯೆ ಅಂತ ಹೇಳಿದರೆ ಇದಕ್ಕೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಥವಾ ದುಂಡಾಣು ಅಂಗಮಾರಿ ರೋಗ ಅಂತ ಕರೀತಾರೆ. ಇವತ್ತಿನ ದಿವಸ ಎಲ್ಲಿ ನಾವು ದಾಳಿಂಬೆ ಬೆಳೀತೋ ಅಂಥ ಪ್ರದೇಶಗಳು ಎಲ್ಲಿಗೆ ಹೋದರೂ ಕೂಡ ಈ ರೋಗವನ್ನು ನಾವು ನೋಡ್ತೀವಿ. ಇದರಿಂದ ಅನೇಕ ತೋಟಗಳು ಕೂಡ ಇವತ್ತಿನ ದಿವಸ ನಾಶವಾಗಿ ಹೋಗಿದ್ದಾವೆ. ರೈತರ ಬೆಳೆ ಚೆನ್ನಾಗಿ ಆಗಬೇಕು ಅಂದರೆ ನಾವು ಈ ಒಂದು ರೋಗವನ್ನು ಸಮಗ್ರವಾಗಿ ಹತೋಟಿ ಮಾಡಿ ಒಳ್ಳೆ ಇಳುವರಿ ಪಡ್ಲಿಕ್ಕೆ ಸಾಧ್ಯ. ಕೇವಲ ಎಲೆಗಳಿಗೆ ಸೀಮಿತವಾಗಿದ್ದಂಥ ಒಂದು ಈ ರೋಗವು ಇವತ್ತಿನ ದಿವಸ ಸುಧಾರಿತ ತಳಿಗಳಂತಹ ಮೃದುಲ ಕೇಸರ್ ಭಗವಾ ತಳಿಗಳಲ್ಲಿ ಕಾಯಿಗಳ ಮೇಲೆ ಕೂಡ ಬಂದ್ಬಿಟ್ಟು ಇವತ್ತಿನ ದಿವಸ ಮಾರುಕಟ್ಟೆಯಲ್ಲಿ ಇವಕ್ಕೆ ಬೆಲೆ ಭಾಳಷ್ಟು ಕಡಿಮೆಯಾಗಿ ಇವತ್ತಿನ ದಿವಸ ರೈತರು ಬಹಳ ನಷ್ಟವನ್ನು ಅನುಭವಿಸಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಒಂದು ರೋಗ ಹತೋಟಿ ಮಾಡಲಿಕ್ಕೆ ನಮ್ಮ ರೈತ ಬಾಂಧವರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಈ ಒಂದು ಸಿಂಪಡಣೆ ಮಾಡಿದ್ರೆ ಸಾಕು ರೋಗ ಹತೋಟಿ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಎಸ್ಪೆಷಲಿ ವಿಶೇಷವಾಗಿ ಈ ದಾಳಿಂಬೆ ಬೆಳೆಯ ದುಂಡಾಣು ಅಂಗಮಾರಿ ರೋಗದ ಸಮಗ್ರ ಹತೋಟಿಗೆ ನಾವು ಸಿಂಪರಣೆಯ ಜೊತೆಗೆ ಕೆಲವೊಂದು ಸಮಗ್ರ ರೋಗ ಹತೋಟಿ ಕ್ರಮಗಳನ್ನು ಮಾಡಿಕೊಂಡಲ್ಲಿ ಮಾತ್ರ ಈ ರೋಗವನ್ನು ಹತೋಟಿ ಮಾಡಬಹುದು. ಎಲೆ ಮೇಲೆ ಕಪ್ಪು ಬಣ್ಣದ ತ್ರಿಕೋನಾಕಾರ ಚುಕ್ಕೆಗಳು ಮೂಡ್ತವೆ. ಕಾಂಡದ ಮೇಲೂ ಕೂಡ ಅದೇ ಥರದ ಚುಕ್ಕೆಗಳು ಕೂಡ ಇವತ್ತಿನ ಕಾಣಿಸ್ಕೊಳ್ತವೆ. ಈ ಒಂದು ಕಾಯಿಗಳ ಮೇಲಾದರೆ ಇದಕ್ಕೆ ಸ್ಟಾರ್ ಶೇಪ್ಡ್ ಕ್ರಾಕ್ಸ್ ಅಂತ ಏನು ಕರಿತೀವಿ. ಈ ದಾಳಿಂಬೆ ಕಾಯಿ ವೈ ಮತ್ತು ಎಲ್ ಆಕಾರವಾಗಿ ಆ ಒಂದು ಬ್ಯಾಕ್ಟೀರಿಯಾ ಬಂದುಬಿಟ್ಟು ಅಥವಾ ರೋಗಾಣು ಬಂದುಬಿಟ್ಟು ಆ ಕಾಯಿಗಳು ಒಡೆದು ಹೋಗ್ತವೆ. ಅಂಗಮಾರಿ ರೋಗದ ಸಮಗ್ರ ಹತೋಟಿಗೆ ದಾಳಿಂಬೆ ನಾಟಿ ಮಾಡುವ ಪೂರ್ವದಲ್ಲೇ ಗುಣಿಗಳಿಗೆ ಶಿಫಾರಿತ ಪ್ರಮಾಣದಲ್ಲಿ ತಜ್ಞರು ತಿಳಿಸುವ ಪೋಷಕಾಂಶಗಳನ್ನು ಹಾಗೂ ಅಣುಜೀವಿ ಗೊಬ್ಬರಗಳನ್ನು ಹಾಕುವುದು ಒಳಿತು. ಸಾಮಾನ್ಯವಾಗಿ ಇದರ ಹತೋಟಿ ಕ್ರಮಗಳು ಹೇಗೆ ರೈತ ಬಾಂಧವ ಸಾಧ್ಯವಾದಷ್ಟು ಮಟ್ಟಿಗೆ ಇದಕ್ಕೆ ದಾಳಿಂಬೆ ಬೆಳೆ ನಾಟಿ ಮಾಡ್ತಕ್ಕಂಥ ಪೂರ್ವದಲ್ಲೇನೇ ನಾವು ಒಂದು ಎರಡು ಮತ್ತು ಎರಡು 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 ಆಳದಲ್ಲಿ ನಾವು ಗುಂಡಿಗಳನ್ನು ತೆಗೆದಾಗ ಆ ಒಂದು ಗುಂಡಿಗೆ ಮೊದಲು ಸಾವಯವ ಗೊಬ್ಬರ ಹಾಕಬೇಕು. ಇವನೊಂದು ಬೆಳೆ ಇತ್ತಪ್ಪ ಅಂದರೆ ಬೆಳೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಪ್ರತಿ ಒಂದು ಗುಣಿಗೆ 10 ಕೆಜಿಯಷ್ಟು ಸಾವಯವ ಗೊಬ್ಬರ, 1 ಕೆಜಿಯಷ್ಟು ನಾವು ಎರೆಗೊಬ್ಬರ ಮತ್ತು 1.5 ಕೆಜಿಯಷ್ಟು ನಮಗೆ ಬೇವಿನ ಹಿಂಡಿ ಜೊತೆಗೆ ಟ್ರೈಕೋಡರ್ಮಾ ಸುಡೋಮನಸ್ಸು ಅಜೋಸ್ಪೆರ್ಲಮ್ಮು ಅಸ್ಟ್ರೋಬ್ಯಾಕ್ಟ್ರೋ ಈಗ 20-25 ಗ್ರಾಮ್ ಅಷ್ಟು ನಾವು ಭೂಮಿ ಕೊಡಬೇಕು. ನಂತರ ಅದನ್ನು ನಾವು ನಾಟಿಗೆ ಪ್ರಾರಂಭ ಮಾಡ್ಕೋಬಹುದು. ಆಮೇಲೆ ಇದರ ಮುಖ್ಯವಾಗಿ ಸಾವಯವ ಗೊಬ್ಬರ ಎಷ್ಟು ಹೆಚ್ಚಿಗೆ ಕೊಡ್ತೀವೋ ಅದಕ್ಕೆ ರೋಗ ನಿರೋಧಕ ಶಕ್ತಿ ಬೆಳೆಗಳಲ್ಲಿ ಬೆಳ್ಕೊಳ್ಳುತ್ತೆ ಮತ್ತು ರೋಗದ ಹತೋಟಿ ಕೂಡ ಇದು ಸಹಕಾರಿಯಾಗುತ್ತೆ. ಸಾಧ್ಯವಾದಷ್ಟು ಮಟ್ಟಿಗೆ ರೈತ ಬಾಂಧವರು ಸಾವಯವ ಗೊಬ್ಬರವನ್ನು ಯಥೇಚ್ಛವಾಗಿ ಕೊಟ್ಟು ಈ ಬೆಳೆಯನ್ನು ರೋಗ ಮುಕ್ತವನ್ನಾಗಿಸೋದು ಕೂಡ ಬಹಳ ಮುಖ್ಯ. ಚಾಟಣಿ ಪೂರ್ವದಲ್ಲಿ ಮತ್ತು ನಂತರದಲ್ಲೂ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುವುದರಿಂದ ರೋಗ ಪ್ರಸಾರವನ್ನು ತಡೆಗಟ್ಟಬಹುದು.
ಇನ್ನೊಂದು ಬಹುಮುಖ್ಯವಾದ ಒಂದು ಅಂಶ ಅಂದರೆ ಇದಕ್ಕೆ ಚಾಟ್ನಿ ಮಾಡ್ತಕ್ಕಂಥದ್ದು. ಈ ಚಾಟ್ನಿ ಮಾಡೋ ಕಾಲಕ್ಕೆ ಈ ಹಳೆ ಬೆಳೆ ಅಂದರೆ ನಾವು ಕಳೆದ ವರ್ಷ ಏನು ಬೆಳೆ ತೊಗೊಂಡಿತ್ತುವಲ್ಲ ಅಂಥ ಬೆಳೆಯಲ್ಲಿ ಏನಾದರೂ ಅಕಸ್ಮಾತ್ ಕಡ್ಡಿ ಗಿಡಗಳಿದ್ದರೆ ಮುಳ್ಳುಗಳಿದ್ದರೆ ಅವನ್ನೆಲ್ಲವನ್ನು ತೆಗೆದುಬಿಟ್ಟು ಚಾಟ್ನಿ ಮಾಡಿ ಸರಿಯಾಗಿ ಗಾಳಿ ಮತ್ತು ಬೆಳಕು ಆಡುವಂತೆ ನೋಡಿಕೊಂಡು ಕೂಡ ಈ ರೋಗ ವನ್ನು ನಾವು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ಇನ್ನೊಂದು ಸಮಗ್ರ ಹತೋಟಿ ಕ್ರಮದಲ್ಲಿ ಬೆಳೆಗೆ ವಿಶ್ರಾಂತಿ ಕೊಡೋದು ಬಹಳ ಮುಖ್ಯ. ಪ್ರತಿ ಬೆಳೆಯ ನಂತರ ಈ ಒಂದು ಬೆಳೆಗೆ 4-5 ತಿಂಗಳು ವಿಶ್ರಾಂತಿ ಕೊಡಬೇಕು. ವಿಶ್ರಾಂತಿಯ ಸಮಯದಲ್ಲಿ ಇದಕ್ಕೆ ನಾವು ನೀರು ಗೊಬ್ಬರವನ್ನು ಏನು ಕೊಡಬಾರ್ದು, ಬೆಳೆಯನ್ನು ಅದೇ ರೀತಿ ಬಿಟ್ಬಿಡಬೇಕು. ಅವಾಗೇನಾಗುತ್ತಪ್ಪ ಅಂತೇಳಿದರೆ ಬೆಳೆಯಲ್ಲಿರ್ತಕ್ಕಂಥ ರೋಗಾಣುವಿಗೆ ಆಹಾರ ಸಿಗದೆ ಸತ್ತು ಹೋಗ್ಲಿಕ್ಕೆ ಕೂಡ ಒಂದು ಇದು ಸಹಕಾರಿಯಾಗುತ್ತೆ. ಆ ಒಂದು ವಿಶ್ರಾಂತಿ ಕೊಟ್ಟಾಗ ಮೇಲೆ ನಾವು ಬೋಡೋ ಮಿಕ್ಸರ್ ಸಿಂಪಡಣೆಯನ್ನು ಮತ್ತು ಕೆಳಗಡೆ ಬ್ಲೀಚಿಂಗ್ ಪುಡಿಯನ್ನು ಹಾಕಿ ಅದರ ಮೂಲಕನೂ ಕೂಡ ರೋಗಾಣುವನ್ನು ನಾಶಪಡಿಸಬಹುದು. ಇನ್ನು ಈ ಬೆಳೆಯನ್ನು ಬೆಳಿಬೇಕಾದ ನಾವು ಈ ಮುಖ್ಯವಾಗಿ ದಾಳಿಂಬೆನ 3 ಸೀಸನ್ಗಳಲ್ಲಿ ಬೆಳೀತಾರೆ. ಇದಕ್ಕೆ ಅಸ್ತಬಹಾರ ಅಂತಕ್ಕಂಥದ್ದು ಬಹಳ ಒಳ್ಳೆಯ ಸೀಸನ್ನು. ಸಾಮಾನ್ಯವಾಗಿ ಸೆಪ್ಟೆಂಬರ್ಲಿ ಕಟಿಂಗ್ ಮಾಡಿದರೆ ಮುಂದೆ ನಮಗೆ ಮಾರ್ಚ್ ತಿಂಗಳಲ್ಲಿ ಹೂವು ಕಾಯಿಗಳು ಬರ್ತವೆ ಹಾರ್ವೆಸ್ಟಿಂಗಿಗೆ. ಅದಕ್ಕೋಸ್ಕರ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಚಾಟ್ನಿ ಮಾಡಿಕೊಂಡ್ರೆ ಮುಂದೆ ಚಳಿಗಾಲ ಬರೋದ್ರಿಂದ ಈ ಬೆಳೆ ಚಳಿಗೆ ಸಿಗೋದ್ರಿಂದ ಆ ಚಳಿಗೆ ಈ ರೋಗಾಣು ವೃದ್ಧಿ ಆಗಲ್ಲ. ಅದು ಕೂಡ ಬಹಳ ಅತ್ಯುತ್ತಮವಾದಂಥ ಒಂದು ಕೆಲಸ, ಒಂದು ಸಮಗ್ರ ಹತೋಟಿ ಕ್ರಮದಲ್ಲಿ ಅತ್ಯುತ್ತಮವಾದಂಥ ಒಂದು ಬೇಸಾಯ ಕ್ರಮ. ಬೆಳೆಗಳಿಗೆ ವಿಶ್ರಾಂತಿ ಕೊಡ್ತಕ್ಕಂಥದ್ದು ಮತ್ತು ನಾವು ಅಸ್ಸಬಹಾರಲ್ಲಿ ಬೆಳೆ ಪ್ರಾರಂಭ ಮಾಡ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಇದಕ್ಕೆ ಸಿಂಪಡಣೆ ಮಾಡ್ತಕ್ಕಂಥ ಔಷಧಿಗಳಂತೇಳಿದರೆ ಆಂಟಿಬಯೋಟಿಕ್, ರೋಗ ಕಂಡ ತಕ್ಷಣ ನಾವು ಇದಕ್ಕೆ ಸ್ಟೆಪ್ಟೋಸೈಕ್ಲಿನ್ ಮತ್ತು ಕಾಪರ್ ಆಕ್ಸಿಕ್ಲೋರೈಡು, ಸ್ಟೆಪ್ಟೋಸೈಕ್ಲಿನ್ ಅಂದರೆ 1/2 ಗ್ರಾಮು ಮತ್ತು ಕಾಪರ್ ಆಕ್ಸಿಕ್ಲೋರೈಡ್ ಆದರೆ 1.5 ಗ್ರಾಮನ್ನು ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು. ಇದೊಂದೇ ಔಷಧಿಯನ್ನು ಪುನಃ ಸಿಂಪಡಣೆ ಮಾಡಬಾರ್ದು. ಒಂದು ಸಾರಿ ಸ್ಟೆಪ್ಟೋಸೈಕ್ಲಿನ್ COC, ಇನ್ನೊಂದು ಸಾರಿ ಬ್ಯಾಕ್ಟರ್ನಾಶಕ್ಕು ಮತ್ತು COC ಅಥವಾ ಬೋಡೋ ಮಿಕ್ಸ್ಚರು ಮತ್ತು ಕಾಪರ್ ಆಕ್ಸಿಕ್ಲೋರೈಡು, ಹೀಗೆ 4-5 ಥರದ ಔಷಧಿಗಳನ್ನು ಒಂದಾದ ನಂತರ ಒಂದರಂತೆ ನಾವು 15 ಮತ್ತು 20 ದಿವಸಗಳ ಅಂತರದಲ್ಲಿ ರೋಗಿದ್ದರೆ ಮಾತ್ರ ಅದಕ್ಕೆ ಸಿಂಪಡಣೆ ಮಾಡಬೇಕು. ಈ ರೀತಿಯಾಗಿ 10 ಹಲವಾರು ಕ್ರಮಗಳಿಂದ ನಾವು ರೋಗವನ್ನು ಸಂಪೂರ್ಣವಾಗಿ ಹತೋಟಿ ಮಾಡಬಹುದೇ ಹೊರತು ಯಾವುದೇ ಒಂದು ರಾಸಾಯನಿಕದಿಂದಾಗಲಿ ಒಂದು ಆಂಟಿಬಯೋಟಿಕ್ ಸಿಂಪಡಣೆಯಿಂದಲಾಗಲಿ ಈ ರೋಗ ಸಂಪೂರ್ಣವಾಗಿ ಹತೋಟಿ ಆಗಲ್ಲ. ಹೀಗೆ ಸಕಾಲದಲ್ಲಿ ರೈತರು ತಜ್ಞರು ತಿಳಿಸಿದ ಸಮಗ್ರ ಹತೋಟಿ ಕ್ರಮಗಳನ್ನು ಅಳವಡಿಸಿದ್ದಲ್ಲಿ ರೋಗಗಳನ್ನು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ये बदलाव क्या है, बदलाव से हुआ क्या है भैया? ये बड़े काम की चीज है, जब जब बदलाव आया है अपने संग खुशहाली लाया है। इंसान की सोच में अगर बदलाव आ जाए तो सब कुछ मुमकिन है, सब कुछ संभव है। अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा। हर सूरत की मुस्कान में वो आपको दिखाई देगा, क्योंकि जब जब बदलाव आया है वो अपने साथ खुशहाली लाया है। तो चलिए एक नई शुरुआत करते हैं, कुछ बदलाव करते हैं। दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की। छेड़ो बातें बदलाव की। किसान भाइयों गांठ बांध लो, बहुत बहुत है काम की समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, तभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। ದೇಶವು ವಿಶೇಷವಾದ ಹವಾಮಾನವನ್ನು ಹೊಂದಿದ್ದು ವೈವಿಧ್ಯಮಯವಾದ ಮಣ್ಣಿನಿಂದ ಕೂಡಿದೆ.
ಇದರಿಂದ ರೈತರು ಅನೇಕ ವಿಧದ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಹೀಗೆ ಬೆಳೆದ ಆಹಾರ ಧಾನ್ಯಗಳನ್ನು ಸೂಕ್ತ ರೀತಿಯಲ್ಲಿ ಸಂಗ್ರಹಿಸಿಡುವುದು ಅತಿ ಮುಖ್ಯ. ಆಹಾರ ಧಾನ್ಯಗಳಷ್ಟೇ ಅಲ್ಲದೆ ರೈತರು ಮುಂದಿನ ಹಂಗಾಮಿಗೂ ಬೀಜಗಳನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಿಡಬೇಕಾಗುತ್ತದೆ. ಆಹಾರ ಧಾನ್ಯವನ್ನು ಸರಿಯಾಗಿ ಶೇಖರಣೆ ಮಾಡದಿದ್ದಲ್ಲಿ ಅವುಗಳಲ್ಲಿ ಕೀಟಗಳು ಕಾಣಿಸಿಕೊಂಡು ಧಾನ್ಯಗಳು ಹಾಳಾಗುವ ಸಾಧ್ಯತೆಗಳಿರುತ್ತದೆ. ಬೇಸಿಗೆ ಹಂಗಾಮು ಸ್ಟಾರ್ಟ್ ಆಗೈತಿ. ಈಗ ಹಿಂಗಾರು ಹಂಗಾಮು ಮುಗಿಯಕ್ಕೆ ಬರ್ತಿರೋದ್ರಿಂದ ತೊಗರಿ ಆಗಿರ್ಬೋದು ಅಥವಾ ಕಡಲೆ ಆಗಿರ್ಬೋದು, ಜೋಳ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಅವನ್ನ ನಾವು ಒಳ್ಳೆ ಬೀಜಗಳನ್ನು ಆಯ್ಕೆ ಮಾಡಿ ತೆನೆ ಒಳಗೇ ಆಯ್ಕೆ ಮಾಡಿ ಇಟ್ಕೊಂಡು ಅವನ್ನ ನಾವು ಸಂಗ್ರಹಣೆ ಮಾಡ್ಕೋಬೇಕು. ಸರಿಯಾದ ಏನೋ ತೇವಾಂಶದಲ್ಲಿ ಒಣಗಿಸಿ ಅವನ್ನ ಕ್ಲೀನ್ ಮಾಡಿ ಒಂದು ಬ್ಯಾಗ್ನಲ್ಲಿ ಹಾಕಿ, ಪ್ಲಾಸ್ಟಿಕ್ ಬ್ಯಾಗು ಅಥವಾ ಪಾಲಿಥಿನ್ ಬ್ಯಾಗಲ್ಲೂ ಹಾಕಿ ಅವನ್ನ ನಾವು ಸ್ವಲ್ಪ ಅದ್ರ ಜೊತೆಗೆ ಈಗ ಮುಂದಿನ ಸೀಸನ್ ಬಿತ್ತಬೇಕಂತಂದ್ರೆ 6-8 ತಿಂಗಳು ಬೇಕು, ಅಲ್ಲಿವರೆಗೂ ಕಾಯ್ದಿಟ್ಕೋಬೇಕಂತಂದ್ರೆ ನಾವು ಪಾಲಿಥಿನ್ ಬ್ಯಾಗ್ ಒಳಗೆ ಅಥವಾ ಸೂಪರ್ ಬ್ಯಾಗ್ಸ್ ಅಂತ ಬಂದವು ಇತ್ತೀಚೆಗೆ, ಅವನ್ನ ಅದರಲ್ಲಿ ಹಾಕಿಟ್ಟು ಅದ್ರ ಜೊತೆಗೆ ನಾವು ನಮ್ಮಲ್ಲೇ ಸಿಗ್ತಕ್ಕಂಥ ಬೇವಿನ ತಪ್ಪಲ ಆಗಿರ್ಬೋದು ಅಥವಾ ಯಾವುದೋ ಇದನ್ನು ಹಾಕಿ ಬೋರಿಕ್ ಪೌಡ್ರ್ ಹಾಕಿ ನಾವು ಇಟ್ಟನ್ನು ಸಂಗ್ರಹಣೆ ಮಾಡ್ಕೋಬೋದು. ಸರಿಯಾಗಿ ತೇವಾಂಶದಲ್ಲಿ ನಾವು ಇಟ್ಕೊಂಡಿದ್ವಿ ಅಂದರೆ ನಾವು ಹೆಚ್ಚು ಕಾಲ ಅದನ್ನು ನಾವು ಸಂಗ್ರಹಣೆ ಮಾಡ್ಬೋದು ಬೀಜಗಳನ್ನು. ಅದೇ ರೀತಿಯಾಗಿ ಈಗ ಉದಾಹರಣೆಗೆ ನಾವು ಏನು ಹೆಸರು ಕಾಳು ಬೀಜ ಆಗಿರ್ಬೋದು ಅಥವಾ ಇನ್ನೂ ಯಾವುದೋ ಬೀಜಗಳಾಗಿರ್ಬೋದು, ಸ್ವಲ್ಪ ಏನಂತೆ ಔಡ್ಲ ಎಣ್ಣೆ ಸವರಿ ಇಡುವುದರಿಂದ ಯಾವುದೇ ಹುಳುಗಳು ಅದಕ್ಕೆ ಹತ್ತಲಾರ್ದಂಗೆ ನೋಡ್ಕೋಬಹುದು. ಅಂದರೆ 6-8 ತಿಂಗಳ 1 ವರ್ಷದವರೆಗೂ ನಾವು ಹೆಸರು ಬೀಜನ ಸಂಗ್ರಹಣೆ ಮಾಡ್ಬೋದು ಐವುಡ್ಲು ಎಣ್ಣೆ ಹಚ್ಚಿಡೋದ್ರಿಂದ. ಅದೇ ರೀತಿಯಾಗಿ ನಾವು ಮತ್ತೆ ಈ ಹುಳುಗಳು ಎಲ್ಲಿ ಬರ್ತಾವಂತ ಅಂದರೆ ಮುಖ್ಯವಾಗಿ ಒಂದಿಷ್ಟು ಹುಳುಗಳು ನಾವು ಏನಾದರೂ ನಾವು ಹೂವಾಗಿರ್ತಲ್ಲ ನಮ್ಮದು ಬೆಳೆ ಆ ಹಂತದಲ್ಲೇ ಅಲ್ಲಿ ಬಂದು ತತ್ತಿ ಇಟ್ಟು ಹೋಗ್ಬಿಟ್ಟಿರ್ತಾವೆ, ಅದು ಹೂವಾಗಿ ಕಾಳಾಗುತ್ತೆ, ಕಾಳು ಜೊತೆ ತತ್ತಿ ಇದ್ದುಬಿಟ್ಟಿರುತ್ತೆ ಒಳಗಡೆ ಅಥವಾ ಅದು ಇದು ಇರುತ್ತೆ. ನಾವು ಅದನ್ನು ಒಮ್ಮೆ ನಾವು ರಾಶಿ ಮಾಡಿ ಒಕ್ಕಣೆ ಮಾಡಿಕೊಂಡು ಕಣಕ್ಕೋ ಅಥವಾ ಮನೆಗೋ ತರ್ತೀವಿ, ತಂದಾದ ನಂತರ ಅದು ಅದರೊಳಗಡೆ ಇರ್ತೈತಿ. ಅದಕ್ಕೆ ಅವಶ್ಯಕವಾದಂಥ ತೇವಾಂಶ ಅಥವಾ ಶಾಖ ಸಿಕ್ಕಾಗ ಆ ಹುಳು ಒಳಗಿರ್ತಕ್ಕಂಥ ತತ್ತಿಗಳು ಅಥವಾ ಮೊಟ್ಟೆಗಳು ಹುಳುಗಳಾಗಿ ಹೊರಗಡೆ ಬಂದು ನಮ್ಮದು ಕಾಳುಗಳನ್ನು ಆಲ್ಮೋಸ್ಟ್ ತಿಂದು ತೂತ್ ಮಾಡ್ಕೊಂಡೇ ಹೊರಗೆ ಬಂದುಬಿಡ್ತಾವೆ. ಆವಾಗಲೇ ಗೊತ್ತಾಗುತ್ತೆ ನಮಗೆ, ಓ ಇದು ಹುಳ ತಿಂದೈತೆ ಅಂತ. ಬಟ್ ಅದಕ್ಕಿಂತ ಮೊದಲೇ ಅದು ಇದರಲ್ಲಿ ಏನಪ್ಪ ನಮ್ಮ ಕಾಳುಗಳೊಳಗೆ ತತ್ತಿ ಇರ್ತೈತಿ. ಅದನ್ನು ನಾವು ಹೆಂಗೆ ಸಂರಕ್ಷಣೆ ಮಾಡಬೇಕಂತ ಅಂದರೆ ಅಂಥ ಕಾಳುಗಳನ್ನು ನಮಗೆ ಗೊತ್ತಾಗಲ್ಲವು, ತಿಂದ ಮೇಲೆ ಗೊತ್ತಾಗುತ್ತೆ, ಮೊದಲೇ ಗೊತ್ತಿರಲಿಲ್ಲ ಅದನ್ನ ಹೆಂಗೆ ಸಂರಕ್ಷಣೆ ಮಾಡಬೇಕಂತ ಹೇಳಿದರೆ ನಾವು ಫ್ಯುಮಿಗೇಷನ್ ಅಂತ ಹೇಳ್ತೀವಿ, ಧೂಪೀಕರಣ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಧೂಪೀಕರಣ ಮಾಡಿಡಬೇಕು. ಈಗ ಸ್ವಲ್ಪ ಇತ್ತಂದರೆ ಧೂಪೀಕರಣ ಸಣ್ಣದೊಂದು ಇದರೊಳಗೆ ಕಂಟೈನರ್ ಒಳಗೆ ಹಾಕಿ ಅಥವಾ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿ ಅದನ್ನ ಮುಟ್ಟಿ ಅವು ಇವು ಅಲ್ಯೂಮಿನಿಯಂ ಟ್ಯಾಬ್ಲೆಟ್ಸ್ ಅಂತ ಸಿಗ್ತಾವೆ, ಆ ಅಲ್ಯೂಮಿನಿಯಂ ಫಾಸ್ಫೇಟ್ ಟ್ಯಾಬ್ಲೆಟ್ಸ್ ಅಂತ, ಅವನ್ನ 1 ಟನ್ನಿಗೆ 3 ಟ್ಯಾಬ್ಲೆಟ್ಸು ಹಾಕಿ ನಾವು ಕವರ್ ಮಾಡಿ ಇಟ್ಬಿಟ್ರೆ ಅಲ್ಲಿ ಒಳಗಿರ್ತಕ್ಕಂಥ ತತ್ತಿಗಳು ಸತ್ತು ಹೋಗ್ಬಿಡ್ತಾವೆ. ಅಂದರೆ ತತ್ತಿಗಳು ಮರಿಗಳಾಗೋದಿಲ್ಲ, ಆ ಏನು ಮರಿಗಳಾಗುವಂಗಿದ್ರು ಸತ್ತು ಹೋಗ್ಬಿಡ್ತಾವೆ. ಹಂಗೆ ಪೂರ ಕವರ್ ಮಾಡಿ ಇಟ್ಟು 1 ವಾರ ಬಿಟ್ಟು ತೆಗೆದ್ರೆ ನಾವು ಅದನ್ನು ಆರಾಮಾಗಿ ನಾವು ಆ ಕಾಳುಗಳನ್ನು ಅಥವಾ ಬೀಜಗಳನ್ನು ನಾವು ಮುಂದಿನ ಸೀಸನ್ವರೆಗೂ ಸಂಗ್ರಹಣೆ ಮಾಡ್ಬೋದು. ಇನ್ನು ಅದೇ ರೀತಿಯಾಗಿ ಹಾರತಕ್ಕಂಥ ಸಣ್ಣ ರೈಸ್ ವೀಲು ಅಥವಾ ಬುರ್ಬೂರಿ ಅಂತ ಹುಳುಗಳು ಬರ್ತಾವೆ ಕಾಳುಗಳಿಗೆ ಅಥವಾ ಬೀಜಗಳಿಗೆ, DDVP ಸ್ಪ್ರೇ ಮಾಡೋದ್ರಿಂದ ನಾವು ಅವನ್ನ ತಡೆಗಟ್ಟಬಹುದು. ಕಾಲಕಾಲಕ್ಕೆ ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ನಾವು ರಾಶಿ ನೋಡ್ತಾ ಇರಬೇಕು, ಏನೋ ಹುಳಗಳು ಕಾಣ್ತಿದ್ರೆ ಅಥವಾ ಆವಾಗ ಇಮ್ಮಿಡಿಯೇಟ್ ನಾವು ಅದಕ್ಕೆ ತಕ್ಕದಾದ ಕೆಮಿಕಲ್ಲು ಸ್ಪ್ರೇ ಮಾಡೋದ್ರಿಂದ ಹುಳುಗಳನ್ನು ತಡೆಗಟ್ಟಬಹುದು. ಈ ರೀತಿ ನಾವು ಬೀಜಗಳಾಗಿರ್ಬೋದು ಅಥವಾ ಕಾಳುಗಳಾಗಿರ್ಬೋದು ನಾವು ಸ್ಟೋರ್ ಮಾಡಿ ಅಥವಾ ಸಂಗ್ರಹಣೆ ಮಾಡಿ ಇಟ್ಕೊಂಡು ನಾವು ಈಗ ಎಲ್ಲ ಬೆಳೆಗಳು ಈಗ ಹಿಂಗಾರು ಬೆಳೆಗಳು ಬಂದುಬಿಡ್ತವೆ. ಈಗ ಜನವರಿ ಫೆಬ್ರವರಿಗೆ ನಾವು ರಾಶಿ ಮಾಡಿ ಇಟ್ಬಿಡ್ತೀವಿ, APMC ಅಥವಾ ಅಡತಿಗೆ ಕಳಿಸ್ತೀವಿ, ಅಲ್ಲಿ ಎಲ್ಲ ಒಮ್ಮೆ ಬಂದ ಪ್ರಯುಕ್ತ ನಮಗೆ ಸರಿಯಾದ ಬೆಲೆ ಸಿಗುವುದಿಲ್ಲ. ಯಾಕಂದರೆ ಮಾರ್ಕೆಟ್ ಒಳಗೆ ಸಾಕಷ್ಟು ಧಾನ್ಯಗಳು ಬಂದುಬಿಟ್ರೆ ಅಥವಾ ಮಾಲ್ ಬಂದುಬಿಟ್ರೆ ನಮಗೆ ಸರಿಯಾದ ಬೆಲೆ ಸಿಗುವುದಿಲ್ಲ. ಆವಾಗ ನಾವು ಏನು ಮಾಡಬೇಕು, ಅದೇ ಟೈಮಿಗೆ ಹೋಗೋ ಬದಲು ಆ ಕಾಳುಗಳನ್ನು ತೊಗೊಂಡು ಒಣಗಿಸಿ ಕ್ಲೀನ್ ಮಾಡಿ ಮನೆಯಲ್ಲೋ ಸ್ವಚ್ಛವಾದ ಪ್ರದೇಶದಲ್ಲೋ ಅಥವಾ ಕೋಲ್ಡ್ ಸ್ಟೋರೇಜಲ್ಲೋ ನಾವು ಅದನ್ನು 1-2 ತಿಂಗಳು 3 ತಿಂಗಳು ಅಥವಾ 4-5 ತಿಂಗಳು ಇಟ್ಟು ಬಿತ್ತು ಸಮಯ ಅಥವಾ ಯಾವುದು ಹಬ್ಬದ ಸಮಯದಲ್ಲಿ ಮಾರಿದರೆ ನಮಗೆ ಹೆಚ್ಚಿನ
ಏನಂತ ಬೆಲೆ ಸಿಗ್ಬೋದು, ಮಾರುಕಟ್ಟೆ ಬೆಲೆ ಹೆಚ್ಚಿಗೆ ಸಿಗ್ತೈತಿ. ಹಂಗೆ ಮಾಡಿಟ್ಕೊಳ್ಳೋದ್ರಿಂದ ರೈತರ ಆದಾಯನೂ ಹೆಚ್ಚಿಸ್ಬೋದು. ನಾವು 3-4 ತಿಂಗಳು ನಾವು ಅವ್ನ ಸಂಗ್ರಹಣೆ ಮಾಡಿಡೋದಕ್ಕೆ ಏನು ತೊಂದರೆನೇ ಇಲ್ಲ. ಯಾಕಂದರೆ ಹಿಂಗಾರು ಬೆಳೆಗಳಾಗಿರೋದ್ರಿಂದ ಮುಂಗಾರು ಬೆಳೆಗಳಿದ್ರು ಅಂದರೂ ನಾವು ಅವನ್ನ ಒಂದು 3-6 ತಿಂಗಳು ಇಟ್ಟು ಆಮೇಲೆ ಬೆಲೆ ಬಂದಾಗ ಮಾಡೋದ್ರಿಂದ ರೈತರ ಆರ್ಥಿಕ ಪರಿಸ್ಥಿತಿನೂ ಸುಧಾರಿಸುತ್ತೆ, ಅವ್ರು ಹೆಚ್ಚಿನ ಲಾಭನೂ ಪಡ್ಕೋಬಹುದಂತ. ಕಾಣಿಸಿಕೊಳ್ಳುವ ಹುಳುಗಳನ್ನು ಬೆಳೆಗಳ ಪ್ರಾರಂಭದ ಹಂತದಲ್ಲೇ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಂಡು ತಡೆಗಟ್ಟುವುದು ಒಳಿತು ಮತ್ತು ತಜ್ಞರು ತಿಳಿಸಿದ ಹಾಗೆ ವೈಜ್ಞಾನಿಕ ಕ್ರಮಗಳನ್ನು ಪಾಲಿಸಿ ಬೆಳೆದ ಧಾನ್ಯಗಳನ್ನು ಸಂಗ್ರಹಿಸಿ ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು? ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಂತ. ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದ. ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ. ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರ ಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ತಿಳ್ಕೊಂಡ ನನ್ನ ರಾಣಿ, ದೊಡ್ಡನಾಗಂಗಿಲ್ಲ ಇನ್ನ ಜಾಣಿ. ನೀರ್ ಕುಡಿಸಿದ್ಲಪ್ಪ ನಿಂಗೆ, ನೀನ್ ರಮಣಿ. ಬಗೆಯ ಫೇಶಿಯಲ್ಸ್, ಟ್ರೆಂಡಿ ಆಭರಣಗಳು, ಕೂದಲಿನ ಅಂದಕ್ಕೆ ಪ್ರಾಕೃತಿಕ ಪರಿಹಾರಗಳು, ನಿಮ್ಮ ಅಂದಕ್ಕೆ ತಕ್ಕಂತಹ ಉಡುಪುಗಳು. ಹೀಗೆ 10 ಹಲವಾರು ಮಾಹಿತಿಗಳಿಗಾಗಿ ವೀಕ್ಷಿಸಿ ಸೌಂದರ್ಯದ ಜೊತೆಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಚಲುವಿಗೆ ಚಿತ್ತಾರ. ಭಾನುವಾರದಿಂದ ಬುಧವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ, ಗುರುವಾರ ಮತ್ತು ಶುಕ್ರವಾರ ಬೆಳಗ್ಗೆ 11:30 ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ಸ್ವಚ್ಛ ಭಾರತ ಅಭಿಯಾನ, ಇದು ಗಾಂಧೀಜಿಯವರ ಕನಸು, ಮೋದಿಯವರ ಆಶಯ. ಸ್ವಚ್ಛ ಭಾರತ ಅಭಿಯಾನದ ಯಶಸ್ವಿ ಅನುಷ್ಠಾನಕ್ಕೆ ಜತೆಗೂಡಿ ನಿಂತಿದೆ ಜಿಲ್ಲಾಡಳಿತಗಳು, ಗ್ರಾಮ ಪಂಚಾಯಿತಿಗಳು, ಅಭಿವೃದ್ಧಿ ಅಧಿಕಾರಿಗಳು, ಆರೋಗ್ಯ ಕಾರ್ಯಕರ್ತರು, ಸ್ವಸಹಾಯ ಗುಂಪುಗಳು, ಸ್ವಯಂ ಸೇವಾ ಸಂಘಗಳು, ಎಲ್ಲಕ್ಕೂ ಹೆಚ್ಚಾಗಿ ಶಾಲಾ ಮಕ್ಕಳು, ಹಾಗೆ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು. ಇಂದು ರಾಜ್ಯಾದ್ಯಂತ ಸ್ವಚ್ಛ ಭಾರತ ಅಭಿಯಾನದ ಕಾರ್ಯಕ್ರಮಗಳು ಎಲ್ಲೆಡೆ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಗ್ರಾಮಗಳು ಬಯಲು ಶೌಚ ಮುಕ್ತ ಗ್ರಾಮಗಳಾಗುತ್ತಿವೆ. ನಗರಗಳು ಸ್ವಚ್ಛ ನಗರಗಳಾಗಿ, ಕಸಮುಕ್ತ ನಗರಗಳಾಗಿ ಮಾರ್ಪಾಡಾಗುವ ಹಾದಿಯಲ್ಲಿದೆ. ಅಭಿಯಾನದ ಎಲ್ಲ ತರ ಯಶಸ್ವಿ ಕಾರ್ಯಕ್ರಮಗಳ ವಿಹಂಗಮ ನೋಟ ನಿಮ್ಮ ಚಂದನ ವಾಹಿನಿಯಲ್ಲಿ ಪ್ರತಿ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ, ಮರುಪ್ರಸಾರ ಮತ್ತೆ ಶುಕ್ರವಾರ ಸಾಯಂಕಾಲ 6 ಗಂಟೆಗೆ.